ಹೇಳಬೇಡ ಸಿದ್ಧಾಂತ, ಹೇಳಬೇಡ. ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗ್ ದುಃಖ ಇಲ್ಲ. ಆದ್ರೆ ನಿನ್ ಕಣ್ಣಲ್ಲಿ ಒಂದು ತೊಟ್ಟು ನೀರಾಚೋದಿಲ್ಲ ಅಂತ ನಿನ್ನ ಅಣ್ಣಂದ್ರಿಗೆ ಮಾತು ಕೊಟ್ಟಿದ್ದೆ. ಆ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆ. ನಾನು ದರಿದ್ರ ಸುಜಾತ, ನಾನು ದರಿದ್ರ. ನೀ ನನ್ನ ಮದುವೆಯಾಗಿ ನಿನ್ಗೆ ಯಾವ ಸುಖನೂ ಸಿಗ್ಲಿಲ್ಲ. ನಿನ್ ಮೈ ಮೇಲಿದ್ದ ಒಡವೆ ಕಿತ್ಕೊಂಡೆ, ನಿನ್ ನೆಮ್ಮದಿ ಕಿತ್ಕೊಂಡೆ. ನನ್ನಂತ ಪಾಪಿ ಗಂಡ ಯಾವ ಹೆಣ್ಗೂ ಸಿಗ್ಬಾರ್ದು ಸುಜಾತ, ಯಾವ ಹೆಣ್ಗೂ ಸಿಗ್ಬಾರ್ದು. ಚಿನ್ನ ಚೂರೆ ಮುಖ್ಯ ಅಲ್ಲ, ನನಗೆ ನನ್ನ ಗಂಡನೇ ಚಿನ್ನ. ನೀವಿರ್ಬೇಕು ನನ್ನ ಜೊತೆ ನೋಡಿ. ಕಷ್ಟ ಅನ್ನೋದು ಮನುಷ್ಯನ್ ಬರ್ದೆ ಮರಕ್ ಬರುತ್ತಾ? ಎಂತ ಕಷ್ಟ ಬಂದ್ರೆ ನೀವೊಬ್ರು ಧೈರ್ಯವಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಅಯ್ಯೋ, ನಿನಗಿರುವಷ್ಟು ತಾಳ್ಮೆ ಧೈರ್ಯ ನನಗಿಲ್ಲ ಕಣ. ಫ್ಯಾಕ್ಟ್ರಿ ಕಳ್ಕೊಂಡು, ಮನೆ ಕಳ್ಕೊಂಡು, ದುಡ್ಡು ಕಳ್ಕೊಂಡು ಬೀದಿ ಬಿಕಾರಿಯಾಗಿರೋ ನಾನು ಅವತ್ತು ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಅಯ್ಯೋ ಬಿಡ್ತು ಅನ್ರಿ, ಯಾಕ್ರಿ ಕಳ್ಕೊಂಡದ್ನ ನೆನೆಸ್ಕೊಂಡು ವ್ಯಥೆ ಪಟ್ರಿ ಅದೇನ್ ಮತ್ತೆ ಬರುತ್ತೇನ್ರಿ? ಅದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಈ ಪ್ರಾಣ ಜೀವ. ನೀವ್ ನನಗ್ ಬೇಕು ಅಂದ್ರೆ ಎಲ್ಲನೂ ಕಳ್ಕೊಂಡು ಬೀದಿ ಬಿಕಾರಿಯಾಗಿರೋ ಈ ದರಿದ್ರ ಗಂಡನ ಮೇಲೆ ನಿನಗೆ ಕೆಟ್ಟ ಪ್ರೀತಿ. ಸುಧಾ, ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಂಗೆ ಬೈದು ಒಡೆದು ತಪ್ಪು ಮಾಡಿಬಿಟ್ಟು ಈ ಪಾಪಿ ಗಂಡನ್ನ ಸಂಪಿಡು ಸುಜಾತ, ಸಂಪಿಡು. ಯಾಕ್ರಿ ಏನೇನ ಮಾತಾಡ್ತೀರಾ ನೋಡಿ? ನೀವ್ ನನ್ ಗಂಡ ಕಣ್ರಿ, ನೀವ್ ಹೊಡೆದ್ರು ಬೈದ್ರು ನನಗೇನು ಬೇಸರ ಇಲ್ಲ. ನೀವ್ ಈ ರೀತಿ ಇರ್ಬಾರ್ದು, ಲಗ್ನ ಕೆಲ್ಸ ಮುಗಿಸ್ಕೊಂಡ್ ಬಂದಿದ್ದೀರಾ, ಹೊಟ್ಟೆಗೆ ಏನು ತಿಂದಿಲ್ಲ, ಬನ್ನಿ ಊಟ.
ಸಾವುಕಾರ್ರೆ, ಬನ್ನಿ ಸಾವುಕಾರ್ರೆ, ಕೂತ್ಕೊಳ್ಳಿ. ಏನಯ್ಯ ಕೊಟ್ಟವನಲ್ಲ, ನಿನ್ನ ನಂಬಿಕಸ್ತ ವ್ಯವಹಾರಸ್ತ ಅಂತ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ. ಅದಕ್ಕೆ ನೀ ಏನ್ ಮಾಡ್ರೆ? ದುಡ್ಡು ವಾಪಸ್ ಕೊಡ್ದ ಬಂದು ಈ ಮುರುಕು ಮನೆಯಲ್ಲಿ ಸೇರ್ಕೊಂಡಿದ್ದೀಯಲ್ಲಯ್ಯ. ಈ ಬಡ್ಡಿ ಬಂಗಾರಪ್ಪನ ಪರಿಸ್ಥಿತಿ ಏನಾಗ್ಬೇಕು ಹೇಳು. ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋ ದುರುದ್ದೇಶ ನನ್ನದಲ್ಲ ಸಾವುಕಾರ್ರೆ. ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು. ಫ್ಯಾಕ್ಟ್ರಿ ಕಳ್ಕೊಂಡು, ಮನೆ ಕಳ್ಕೊಂಡು, ಬೀದಿ ಭಿಕಾರಿ ಆಗಿದ್ದೀನಿ, ಕಷ್ಟದಲ್ಲಿದ್ದೀನಿ ನೋಡಿ. ಇನ್ 2-3 ತಿಂಗಳು ಟೈಮ್ ಕೊಡಿ, ಹೇಗಾದ್ರೂ ಮಾಡಿ ನಿಮ್ ಸಾಲನ ತೀರ್ಸ್ಬಿಡ್ತೀನಿ ಸಾವುಕಾರ. ನೋಡಯ್ಯ, ನೀನು ಬ್ಯಾಟ್ರಿ ಕಳ್ಕೊಂಡೆ ನಿಜ, ಮನೇನು ಕಳ್ಕೊಂಡೆ ನಿಜ, ಅದಕ್ಕೆ ನಾನೇನಯ್ಯ ಮಾಡ್ಲಿ? ನೋಡಯ್ಯ, ಈ ಬಡ್ಡಿ ಬಂಗಾರ ಮುಂದ ಮಾತು ಅಂದ್ರೆ ಮಾತು, ವ್ಯವಹಾರ ಅಂದ್ರೆ ವ್ಯವಹಾರ ಕಣಯ್ಯ. ನೋಡಯ್ಯ, ನನಗೆ ಈಗಲೇ ಇವತ್ತ ನನ್ ದುಡ್ಡು ಮಡ್ಗಯ್ಯ. ಸಾವುಕಾರ, ನಿಂತಲ್ಲೇ ಅಷ್ಟೊಂದು ಹಣ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಇನ್ನು ಸ್ವಲ್ಪ ದಿನ ಸಮಯ ಕೊಡಿ, ಹೇಗಾದ್ರೂ ಮಾಡಿ ನಿಮ್ ಸಾಲನ ತೀರಿಸ್ತೀನಿ. ಏನಯ್ಯ ಚೇತನ, ಒಳ್ಳೆ ಭಿಕ್ಷುಕರ ಬಾಗರುತ್ತೆ ಇದೆಯಲ್ಲಯ್ಯ, ಸೂಟ್ ಮೇಲೆ ಸೂಟ್ ಹಾಕೊಂಡು ಮೆರಿತಿದ್ದ, ಕಾರಲ್ಲಿ ಓಡಾಡ್ತಿದ್ದ, ಎಲ್ಲಯ್ಯ ಹೋಯ್ತು. ಆ ನಿನ್ ಗತ್ತು, ನಿನ್ ಗರ್ವ, ನಿನ್ ದಿಮ ಅದಕ್ಕೆ ಕಣಯ್ಯ ಹೇಳೋದು ನಡಿ ಗಂಟ ನಣ್ಣಿ ಅಂತ. ಸಾವುಕಾರ, ನಿಮ್ ದಮ್ಮಯ್ಯ ಅಂತೀನಿ. ಆಗ್ಲೇ ನೊಂದು ಬೆಂದು ತತ್ತರಿಸಿ ಹೋಗಿರೋ ಈ ಮನ್ಸ್ಗೆ ಏ ನಿಮ್ಮ ವ್ಯಂಗ್ಯ ಮಾತುಗಳಿಂದ ಇನ್ನಷ್ಟು ನೋವು ಕೊಡ್ಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ ಸಾವುಕಾರ, ನಿಮ್ ಕಾಲು ಬೀಳ್ತೀನಿ. ಇನ್ ಸ್ವಲ್ಪ ದಿನ ಅವಕಾಶ ಕೊಡಿ, ಹೇಗಾದ್ರೂ ಮಾಡಿ. ನನಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ಸಾಯಿಸಿ ನಿಮ್ಮ ಪೀಸ್ ಪೀಸ್ ಮಾಡಬಲ್ಲೆ. ಒಂದು
ಒಂದೊತ್ತು ಊಟಕ್ಕೆ ಗತಿ ಇಲ್ಲ ಅಂತಂದ್ರೆ ಹಸ್ಕೊಂಡು ಸಾಯ್ತೀನಿ ವಿನ ಕಟ್ಕೊಂಡು ಹೆಂಡ್ತಿನ ತಲೆ ಹಿಡಿಯೋ ಗಂಡು ಜನ್ಮ ನಂದೆಲ್ಲ ಸಾವುಕ ನಿನ್ ಮಾತ್ ಕೇಳದೆ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ. ಇನ್ಮೇಲೆ ನಿನ್ ಮಾತನ್ನ ಮೀರೋದಿಲ್ಲ. ಅದೇನು ಅಂತ ಹೇಳು ಸುಜಾತ. ಚಿನ್ನದ ಸರನ ಅವ್ರಿಗೆ ಕೊಟ್ರೆ ಅವ್ರ ಹಣ ಮತ್ತೆ ಸಾಲ ವಜಾ ಆಗುತ್ತೆ. ಈ ನನ್ನ ದರಿದ್ರತನಕ್ಕೆ ನಿನ್ನ ಕೊಳ್ಳಲಿರೋ ಮಾಂಗನ್ಯನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ ಸುಜಾತ, ನನ್ನ ಕೈಯಿಂದ ಈನ ಕೆಲಸನ ಮಾಡೋದಿಕ್ಕೆ ಕೊಂಡಿರೋ ಹೆಂಡತಿರ್ ಮಾಂಗಲ್ಯನ ಕಿತ್ಕೊಂಡು ಹೋಗ್ತಾರೆ. ನೀವೇನು ಶೋಕಿ ಮಾಡೋದಕ್ಕಲ್ವಲ್ಲ, ಕಷ್ಟ ಬಂದಿರು ನೋಡಿ. ನನ್ನ ಗಂಡ ಕಷ್ಟ ಪಡ್ತಾ ಇರೋದನ್ನ ಗಂಡ ನನ್ನ ಮುಖ್ಯ. ನೀವೇ ನಿಮ್ ಕೈಯಾರ ಈ ಮಾಂಗಲ್ಯನ ತೆಗೆದವ್ರಿ. ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ಈ ಮಾಂಗಲ್ಯನ ನನ್ನ ಕೈಯಿಂದ ತೆಗಿಲಾರೆ. ಬೇಡ ಸುಜಾತ, ಯಾಕ್ರಿ ಹೀಗಿಂದೆ ಮುಂದೆ ಮಾಡಿ ಯೋಚನೆ ಮಾಡ್ತೀನಿ? ಈ ಚಿನ್ನ ಚೂರಿನ ತಾಳಿನೇ ಮಾತ್ರ ತಾಳಿ ಆಗಲ್ಲ ರೀ ಹೆಣ್ಮಕ್ಳಿಗೆ. ಹೆಣ್ಣಿಗೆ ಅರಿಶಿನ ದಾರ, ಅರಿಶಿನದ ಕೊಂಬು ಕೂಡ ಮಾಂಗಲ್ಯ ಆಗುತ್ತೆ ನೋಡಿ. ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನೀವೇ ನಿಮ್ಮ ಕೈಯಾರ ಅರಿಶಿನ ದಾರ ಆಮೇಲೆ ಈ ಚಿನ್ನ ಚೂರಿನ ಮಾಂಗಲ್ಯನ ತೆಗೆದು
ದಾರಶಿನ ದಾರ ಹೆಣ್ಣಿನ ಬಾಳಿಗೆ ಇರುವೆ ಆಧಾರ, ಹೆಣ್ಣಿನ ಬಾಳಿಗೆ ಇರುವೆ ಆಧಾರ. ಪತಿಯ ಮಾನವನುಳಿಸಲು ಆದರ್ಶ ನಾರಿಯವಳು, ತನ್ನ ಪತಿಗೆ ನೀಡುವಳು ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ. ಗಣಿಸ